ಪರಿಮಳ ಲಾಡ್ಜ್ ಮೇಲೆ ಕನ್ನಡ ಪರ ಸಂಘಟನೆಗಳ ರೇಡ್ ಆಗಿದೆ. ಪರಿಮಳ ಲಾಡ್ಜ್ ವಿರುದ್ಧ ಫಿಲಂ ಚೇಂಬರ್ಗೆ ಲಿಖಿತ ದೂರು ದಾಖಲಾಗಿದೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಈ ಕಂಪ್ಲೇಂಟ್ ದಾಖಲಾಗಿರುವುದು. ಚಿತ್ರದಲ್ಲಿ ಬಳಸಿದಂತಹ ಅಶ್ಲೀಲ ಸಂಭಾಷಣೆಯನ್ನು ತೆಗೆಯುವಂತೆ ಈ ಸಂದರ್ಭದಲ್ಲಿ ಆಗ್ರಹ ಕೂಡ ಮಾಡಲಾಗಿದೆ. ಟೀಸರ್ನಲ್ಲಿ ಅಶ್ಲೀಲ ಪದ ತೆಗೆಯದೇ ಇದ್ರೆ ಕೋರ್ಟ್ ಮೆಟ್ಟಿಲಿರುವ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನೀಡಲಾಗಿದೆ. ಅಶ್ಲೀಲ ಸಂಭಾಷಣೆಯಲ್ಲಿಯೇ ಸಿನಿಮಾ ಬಂದ್ರೆ ಥಿಯೇಟರ್ ಮುಂದೆ ಪ್ರತಿಭಟನೆ, ಈ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಚಿತ್ರದ ನಿರ್ದೇಶಕ ಹಾಗೂ ನಾಯಕರ ವಿರುದ್ಧ ಕ್ರಮಕ್ಕೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಲಾಗಿದೆ. ಪರಿಮಳ ಲಾಡ್ಜ್ ನಿರ್ದೇಶಕ ವಿಜಯ್ ಪ್ರಸಾದ್ ಮೇಲೆ ಕಿಡಿ ಕಿಡಿಗೊಂಡಿದ್ದಾರೆ. ಅಶ್ಲೀಲ ಸಂಭಾಷಣೆಯಲ್ಲಿಯೇ ಏನಾದರೂ ಒಂದು ಪಕ್ಷ ಸಿನಿಮಾ ರಿಲೀಸ್ ಆಯಿತು ಅಂದ್ರೆ ಕತೆ ಬೇರೆ ಅನ್ನುವಂತಹ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನೀಡಲಾಗಿದೆ. ವಿಜಯ್ ಪ್ರಸಾದ್ ವಿರುದ್ಧ ಈಗ ದೂರು ದಾಖಲಾಗಿದೆ. ಪರಿಮಳ ಲಾಡ್ಜ್ ಮೇಲೆ ಕನ್ನಡ ಪರ ಸಂಘಟನೆಗಳ ವಾಗ್ದಾಳಿ ಈ ರೀತಿ ಇದೆ. ಇದೀಗ ನೀವು ನೋಡ್ತಾ ಇದ್ದೀರಿ, ಕನ್ನಡ ಪರ ಸಂಘಟನೆಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕಂಪ್ಲೇಂಟ್ ಆಗಿರುವಂತಹ ಕಂಪ್ಲೇಂಟ್ನ ಪ್ರತಿ ನೀವೀಗ ನೋಡ್ತಾ ಇದ್ದೀರಿ. ವಿಜಯ್ ಪ್ರಸಾದ್ ನಿರ್ದೇಶನ ಹಾಗೂ ಲೂಸ್ ಮಾದ ನೀನಾಸಂ ಸತೀಶ್ ಹಾಗೂ ಸುಮನ್ ರಂಗನಾಥ್ ನಟನೆಯ ಈ ಚಿತ್ರ ಏನಿದೆ ಪರಿಮಳ ಲಾಡ್ಜ್, ಆ ಚಿತ್ರದಲ್ಲಿ ಅಶ್ಲೀಲ ಸಂಭಾಷಣೆ ಇದೆ. ಆ ಅಶ್ಲೀಲ ಸಂಭಾಷಣೆಯ ಈ ಪರಿಮಳ ಲಾಡ್ಜ್ ಸಿನಿಮಾ ಒಂದು ಪಕ್ಷ ಹೀಗೇ ರಿಲೀಸ್ ಆಯಿತು ಅಂತ ಹೇಳಿದ್ರೆ ಸರಿ ಇರುವುದಿಲ್ಲ ಅನ್ನುವಂತಹ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ಜಯರಾಜ ನಾಯ್ಡು ಅವರು ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಜಯರಾಜ ನಾಯ್ಡು ಅವರಿಗೆ. ನಮಸ್ತೆ ಅಮ್ಮ. ಸರ್, ನೀವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಏನೆಲ್ಲ ಅಂಶಗಳನ್ನ ಕಂಪ್ಲೇಂಟ್ ನಲ್ಲಿ ನೀವು ದಾಖಲಿಸಿದ್ದೀರಿ? ಅಮ್ಮ, ನೀವು ಆ ಟೀಸರ್ ನೋಡಿರ್ಬೋದು. ನೀವು ಆ ಟೀಸರ್ ಅಲ್ಲಿ ಅವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಎಷ್ಟು ವಲ್ಗರ್ ಭಾಷೆ ಯೂಸ್ ಮಾಡಿದ್ದಾರೆ ಅಂತಂದ್ರೆ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡಬಹುದು ಅದನ್ನ ಅನ್ನೋ ರೀತಿಯಲ್ಲಿ. ಅದಕ್ಕಿಂತ ಅಷ್ಟು ಕೆಟ್ಟದಾಗಿ ನೀವು ಮಾಡ್ತೀರಾ ಅಂತಂದ್ರೆ, ಒಬ್ಬ ಕನ್ನಡದ ಮೇರ್ ನಟರು ನೀವೆಲ್ಲ, ನೀನಾಸಂ ಸತೀಶ್, ದತ್ತಣ್ಣ, ಸುಮನ್ ರಂಗನಾಥ್, ಲೂಸ್ ಮಾದ, ನೀವಿಷ್ಟು ಚೆನ್ನಾಗಿತ್ತು ತಾರಾಗಣದಲ್ಲಿ ಅಷ್ಟು ಕೆಟ್ಟ ಭಾಷೆ ಯೂಸ್ ಮಾಡಿದಿರಾ. ಅದ್ರಲ್ಲಿ ಆ ಟೈಟಲ್ ಹೆಸರು ಬರುತ್ತೆ ಕೆಳಗಡೆಗೆ, ಅಲ್ಲಿ ನೋಡ್ಬೇಕು. ಈ ಕಾಂಡೋಮ್ ವಿಚಾರವಾಗಿ ಪ್ರತಿಯೊಂದು ವಿಚಾರದಲ್ಲೂ ಅಸಹ್ಯ ಮಾತಾಡಿದ್ರೆ, ಅದಕ್ಕೆ ನಾವು ಇವತ್ತು ಫಿಲಂ ಚೇಂಬರ್ಗೆ ಒಂದು ದೂರು ನೀಡಿದೀವಿ, 15 ದಿನಗಳ ಗಡುವು ಕೊಟ್ಟಿದ್ದೀವಿ. ಆ ಟೀಸರ್ ಇರತಕ್ಕಂತ ಅಶ್ಲೀಲ ಭಾಷೆ ತೆಗಿಲಿಲ್ಲ ಅಂತಂದ್ರೆ ನಾವು ಕೋರ್ಟ್ ಮರೆ, ಮತ್ತು ಚಲನಚಿತ್ರ ಯಾವ ಚಿತ್ರದಲ್ಲಿ ಬಿಡುಗಡೆ ಆಗುತ್ತೆ ಥಿಯೇಟರ್ ಮುಂದೆ ನಾವು ಮಸಿ ಬಳಸತಕ್ಕಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ಖಂಡಿತ ಖಂಡಿತ. ಆದ್ರೆ ಒಂದು ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಜಯರಾಜ್ ಅವರೇ, ಹಿರಿಯ ನಟ ದತ್ತಾತ್ರಿ ಅವರಿದ್ದಾರೆ, ಸುಮನ್ ರಂಗನಾಥ್ ಅವರೇನು ಈಗ ಇಂಡಸ್ಟ್ರಿಗೆ ಬಂದವರಲ್ಲ, ಲೂಸ್ ಮಾದ ಇದ್ದಾರೆ. ಆದ್ರೆ ಇಂಥ ಹಿರಿಯ ನಟರುಗಳೇ ಇದ್ದಾಗ ಕೂಡ ಶೂಟಿಂಗ್ ಟೈಮ್ ಅಲ್ಲಿ ಇವೆಲ್ಲ ಗೊತ್ತಾಗೋದಿಲ್ವಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಬರುತ್ತಲ್ವಾ ಅಂತ. ಅಲ್ಲ, ಈಗ ನಿಮಗೆ ಗೊತ್ತಿರೋ ಹಾಗೆ ಏನಾಗ್ತಾ ಇದೆ ಅಂತಂದ್ರೆ, ಈ ಕನ್ನಡ ಚಿತ್ರರಂಗದಲ್ಲಿ ಕಾಂಟ್ರವರ್ಸಿ ಮಾಡಿಕೊಂಡು ನಾವು ಬೇಗ ಮುಂದೆ ಬರ್ತೀವಿ ಅನ್ನೋ ಮೆಂಟಾಲಿಟಿಯಲ್ಲಿ ಇವರಿದ್ದಾರೆ. ಪಾಸಿಟಿವ್ ನೆಗೆಟಿವ್ ಸುದ್ದಿಯಲ್ಲಿ ಇರ್ಬೇಕು ನಾವು ಅಂತ. ಹೌದು ಹೌದು. ಈಗ ಹಾಗಾಗಿದ್ರೆ ಅಲ್ಲಿ ನೋಡಿ, ಸಲಿಂಗ ಕಾಮಿ ಅಂತ ಕರೀತಾರೆ ಇಬ್ರು, ಹೇಗೆ ಒಪ್ಪಿಗಂತರಾಗಾದ್ರೆ ಅವರು ಇವರು ಪ್ರಚಾರಕ್ಕೋಸ್ಕರ ಹಾಗಾದ್ರೆ ಇವರು ಎ ಸರ್ಟಿಫಿಕೇಟ್ ಕೊಟ್ಟರು ಮಾಡ ರೆಡಿ ಇದ್ದಾರಾ? ಒಂದು ಕಾಲದಲ್ಲಿ ಮಲಯಾಳಿ ಚಿತ್ರರಂಗ ಈ ರೀತಿ ಕೆಟ್ಟಸರಾಗಿತ್ತು. ಹೌದು. ತದನಂತರ ಅದು ಸರಿಯಾಯ್ತು. ಅದೇ ರೀತಿ ಕನ್ನಡ ಚಿತ್ರರಂಗ ಇವತ್ತು ಎಲ್ಲಾ ದೇಶದಲ್ಲೂ ಒಳ್ಳೆ ಹೆಸರಿದೆ. ಇಂಥವ್ರು ಯಾರು ಥರ್ಡ್ ಕ್ಲಾಸ್ಗಳು ಈ ತರ ಮಾಡಿ ಏನ್ ಮಾಡ್ಬೇಕು? ನಿಜ ನಿಜ. ಹಾಗಾಗಿ ರಕ್ಷಣಾ ವೇದಿಕೆ ಒಂದು ಕನ್ನಡ ಹಿತರಕ್ಷಣೆಗೋಸ್ಕರ ಇವ್ರ ವಿರುದ್ಧ ನಾವು ಸಮರ ಸಾರ್ಲಿಕ್ಕೂ ರೆಡಿ ಇದೀವಿ. ಈಗಾಗಲೇ ಕರೆ ಮಾಡಿ ಹೇಳಿದೀವಿ ತೆಗಿತೀವಿ ಅಂತ ಹೇಳಿದಾರೆ. ತಗದಿಲ್ಲ ಅಂತಂದ್ರೆ ಕೇಸ್ ಆದ್ರೂ ಪರವಾಗಿಲ್ಲ, ಇವ್ರ ಮುಖಕ್ಕೆ ಮಸಿ ಬೆಳಿತೀವಿ ನಾವು. ಖಂಡಿತ. ಅಲ್ಲ, ಎನಿಹೌ ಈಗ ಸೆನ್ಸಾರ್ ಹೋಗಿಯೇ ಹೊರಗಡೆ ಬರ್ಬೇಕಲ್ವಾ? ಅಲ್ಲಿ ಸೆನ್ಸಾರ್ ಒಪ್ಪಿಗೆ ಕೊಡುವಂತಹ ಲಕ್ಷಣಗಳಂತೂ ಇಲ್ಲ ಅನ್ಕೋತೀನಿ, ಯಾಕಂದ್ರೆ ಹಂಗಿದೆ ಟೀಸರ್. ಕೊಟ್ರೆ ಏನ್ ಮಾಡ್ತಾರೆ, ಏನ್ ಸರ್ಟಿಫಿಕೇಟ್ ಕೊಡ್ತಾರ ಅವರು? ಅದೇ ಹೌದು, ಎ ಸರ್ಟಿಫಿಕೇಟ್ ಕೊಡ್ತಾರೆ. ಇವ್ರಿಗೆ ಏನಾಗಿದೆ ಅಂದ್ರೆ, ಎ ಸರ್ಟಿಫಿಕೇಟ್ ಯು ಸರ್ಟಿಫಿಕೇಟ್ ಬೇಕಾಗಿಲ್ಲ, ಒಂದು ಫಿಲಂ ಬರಬೇಕು ನಮ್ದು. ಇವ್ರಿಗೆ ಹೇಗಾಗಿದೆ ಅಂದ್ರೆ, ವ್ಯೂಸ್ ಎಷ್ಟು ಬಂದಿವ್ ನಮ್ ಟೀಚರ್ಗೆ ಅನ್ನೋ ಲೆಕ್ಕಕ್ಕೆ ಈ ರೀತಿಯಲ್ಲಿ ಬಿಡ್ತಾರೆ. ಬಿಟ್ರೆ ಇವ್ರಿಗೆ ಯಾವ್ದೇ ಮಾನದಂಡ ಇಲ್ಲ, ಇಂಡಸ್ಟ್ರಿ ಬೆಳೆಸ್ಬೇಕು ಅನ್ನೋದಿಲ್ಲ, ಏನೂ ಇಲ್ಲ. ಅಲ್ಲ ಸರ್, ಈಗ ಇದನ್ನೆಲ್ಲ ಹೊರಗಡೆ ಇಟ್ಟು ನಾವು ಮಾತಾಡೋಣ. ಕುಟುಂಬ ಅಂತ ಹೇಳ್ಬೇಕಾದ್ರೆ ಹೆಣ್ಮಕ್ಳು ಇರ್ತಾರೆ, ಮಕ್ಕಳಿರ್ತಾರೆ, ದೊಡ್ಡವರು ಇರ್ತಾರೆ,
ಒಂದು ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಬೇಕು. ಒಂದು ಸಿನಿಮಾ ನೋಡ್ಬೇಕಾದ್ರೆ ಕುಟುಂಬದವರೆಲ್ಲ ಕುತ್ಕೊಂಡು ನೋಡುವಂತಹ ಒಂದು ಪ್ರಸಂಗವೇ ಎದುರಾಗುತ್ತೆ. ಬಟ್ ಇಲ್ಲಿ ಎಲ್ಲ ಉಲ್ಟಾಗುವಂತಹ ಸಿನಿಮಾಗಳು ಸಮಾಜಕ್ಕೆ ಕೊಡ್ತಾ ಇದ್ರೆ ಕತೆ ಏನಲ್ವೇ? ಅಲ್ಲ, ನಾವು ಅದೇ ರೀತಿಯಲ್ಲೇ ಅನ್ಕೊಂಡು ಇವತ್ತು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ಒಂದು ಐ ಲವ್ ಯು ಫಿಲಂ ಅಲ್ಲಿ ಆದಾಗ ಅವ್ರ ಮಿಸ್ಸೆ ಗಲಾಟೆ ಮಾಡಿದ್ದಾರೆ, ಅವಾಗಾದ್ರೂ ಅರ್ಥ ಆಗ್ಬೇಕಾಯ್ತು ಇವರಿಗೆ, ಇದು ತಪ್ಪು ಅಂತ. ಇದು ಇವ್ರ ಫ್ಯಾಮಿಲಿ ನೋಡ್ತಾರ ಹಾಗಾದ್ರೆ ಆ ಫಿಲಂನ, ಮೊದಲು ಇವರು ಮಿಸಸ್ ಇವ್ರ ಮಕ್ಕಳನ್ನ ಕರ್ಕೊಂಡು ಫಿಲಂ ತೋರಿಸ್ಲಿ ಅದನ್ನ, ಇವ್ರ ತಾಯಿಗೆ ಫಿಲಂ ತೋರಿಸ್ಲಿ, ಅದು ಸರಿ ಇದೆ ಅಂತ ಬೇಕಾದ್ರೆ ನಾವು ನೋಡೋಣ. ನಿಜ, ಒಳ್ಳೆ ಮಾತು ಹೇಳಿದ್ರಿ. ಏನೇ ನೋಡೋಣ ಏನಾಗುತ್ತೆ ಅಂದ್ರೆ, ಇವರು ದುಡ್ಡು ಕೊಟ್ಟರೆ ಬೇಕಾದ್ರೆ ನಾವು ಬ್ಲೂ ಫಿಲಂ ಎಲ್ಲ ಆಕ್ಟ್ ಮಾಡ್ತೀವಿ ಅನ್ನೋ ಮಟ್ಟದಲ್ಲಿ ಥಿಂಕ್ ಮಾಡ್ತೀರ ಹಾಗಾದ್ರೆ ಇವರು ಇಷ್ಟು ಮಾತಾಡಿದ್ರೆ ಅದು ಮಾಡಲ್ವಾಗಾದ್ರೆ. ಹಾಗಾಗಿ ಇವತ್ತು ನಾವು ದೂರು ಕೊಟ್ಟಿದ್ದೀವಿ, ಈ ದೂರನ್ನ ನಾವು ಕಾಯ್ತೀವಿ ಏನಾಗುತ್ತೆ ಅಂತೇಳಿ. ನಮಗ್ ಇವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿ ನಾವು ಯಾವ್ದೇ ಕಾರಣಕ್ಕೂ ಬಿಡಲ್ಲ, ನಾವ್ ಇದನ್ನ ಕಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಅವ್ರೇನಾದ್ರೂ ಇಲ್ಲ, ನಮಗ್ ಕಾನೂನು ಗೊತ್ತಿದೆ ಅಂತಂದ್ರೆ ನಾವು ಸ್ಟೇ ತರ್ತೀವಿ. ಖಂಡಿತವಾಗ್ಲು. ಥ್ಯಾಂಕ್ ಯು ಸೋ ಮಚ್ ಸರ್, ಪವರ್ ಟಿವಿ ಜೊತೆ ಮಾತನಾಡಿದ್ರಿ. ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಜಯರಾಜ್ ನಾಯ್ಡು ಅವರು. ಒಂದು ಪಕ್ಷ ಈ ಸಿನಿಮಾ ಏನಾದ್ರೂ ಹೊರಗಡೆ ಬಂತು ಅಂತ ಹೇಳಿದ್ರೆ ಮಸಿ ಬಳಿಯುವಂತಹ ಕೆಲಸವನ್ನ ಮಾಡಬೇಕಾಗತ್ತೆ ಅನ್ನುವಂತಹ ಮಾತನ್ನ ನೇರವಾಗಿ ಹೇಳಿದ್ದಾರೆ. ಹೇಳಿ, ನಾನ್ ಮಾತಾಡ್ತೀನಿ. ಮಾತಾಡಿ. ಇವರು ನಡು ರಸ್ತೆನಲ್ಲಿ ನನಗೆ ಎಂಥ ಪ್ರಶ್ನೆ ಕೇಳಿದ್ರು ಅಂತ ನೀವೇ ಕೇಳಿ ಸರ್. ಏನ್ ಕೇಳಿದ್ರಿ? ಲಾಡ್ಜ್ ಅಲ್ಲಿ ಮಲಗುವಾಗ ಅದೇ ರಸ್ತೆನಲ್ಲಿ ಗಾಡಿ ಓಡಿಸುವಾಗ ತಲೆಗೆ ಹೆಲ್ಮೆಟ್ ಹಾಕಬೇಕು ಅಂತ ಗೊತ್ತಾಗಲ್ವಾ ಅಂದೆ. ಇದಕ್ಕೆ ನೀವು ಅವ್ರಿಗೆ ಏನಂದ್ರಿ? ಅಂದೆ, ರೇ ನೀವು ನೋಡಕೊಳ್ಳ ಕರ್ಡ ಇದ್ದಂಗಿದ್ದೀರ. ನಿಮ್ದೇನು? ಐ ಮ್ ಹಿಯರ್ ಫಾರ್ ಅ ವರ್ಡ್. ಕರ್ಕೊಂಬಂದು ಕೂಡಿಸ್ಬಿಟ್ಟಿದ್ದಾರೆ ಸರ್. ವಾಟ್ ಈಸ್ ದಟ್ ವರ್ಡ್? ಏನಂಗ ಅಂದ್ರೆ, ನಿಮ್ದು ಹೇಳಿ ತಾಯಿ. ನನ್ ಬಿಟ್ರೆ ಹೇಳಿ ಅಮ್ಮ. ನಂದಂಥದ್ದೇನೂ ಇಲ್ಲ ಸರ್, ಹರಕೆ ಹೊತ್ಕೊಂಡಿದ್ದೆ ಅಂತ ದೇವ್ರಿಗೆ ಕೌಚ ಕೊಟ್ಟೆ, ಪೂಜಾರಿಗೆ ಕೊಟ್ಟೆ. ಈಗ ನಿಮ್ದು ಹೇಳಿ. ನಮ್ ಪರಿಚಯಸ್ರು ಸುಶೀಲ ಅನ್ನೋರ್ ಜೊತೆ ಇದನ್ನ ಅರ್ಧ ಗಂಟೆ ಸದ್ದಿಲ್ದೆ ಊದ್ಬೇಕಿತ್ತು, ಆದ್ರೆ ಲಾಡ್ಜ್ ನೋರ್ ರೂಮ್ ಕೊಡಲ್ಲ ಅಂದ್ಬಿಟ್ರು. ಯಾವ ಲಾಡ್ಜ್? ಪರಿಮಳ ಲಾಡ್ಜ್. ಮತ್ತೆ ಪ್ರವಾಹದ ಭೀತಿಯಲ್ಲಿ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆ. ಕೆಆರ್ಎಸ್ ಒಳ ಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ಮತ್ತೆ ಪ್ರವಾಹದ ಭೀತಿ ಎದುರಾಗಿದೆ. 28,359 ಕ್ಯೂಸೆಕ್ಗೆ ಹೆಚ್ಚಳವಾಗಿದೆ ಒಳ ಹರಿವು. 43,597 ಕ್ಯೂಸೆಕ್ಗೆ ಹೊರ ಹರಿವು ಕೂಡ ಹೆಚ್ಚಾಗಿದೆ. ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ನದಿಗಳಿಗೆ ನೀರು ಬಿಡುಗಡೆಯಾಗ್ತಾ ಇದೆ. ಕಾವೇರಿ ನದಿ ಪಾತ್ರದ ಜನರಲ್ಲಿ ಆತಂಕ ಕೂಡ ಹೆಚ್ಚಾಗಿದೆ. 43,597 ಕ್ಯೂಸೆಕ್ ಹೆಚ್ಚಿಗೆ ಆಗಿದೆ ಹೊರ ಹರಿವು ಕೂಡ. ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ನದಿಗಳಿಗೆ ನೀರು ಬಿಡುಗಡೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರಲ್ಲಿ ಆತಂಕ ಕೂಡ ಹೆಚ್ಚಾಗಿದೆ. ನೀರು ಹೆಚ್ಚಾಯಿತು, ಹೊರ ಹರಿವು ಹೆಚ್ಚಾಯಿತು ಅಂತ ಹೇಳಿದ್ರೆ ಕಾವೇರಿ ನದಿ ಪಾತ್ರದ ಜನರಿರ್ತಾರೆ, ಹಳ್ಳಿಗರಿರ್ತಾರೆ, ಗ್ರಾಮಸ್ಥರಿರ್ತಾರಲ್ಲ, ಅವರಿಗೆ ನಿಜಕ್ಕೂ ಕೂಡ ಆತಂಕ ಹೆಚ್ಚಾಗಿದೆ. ಕಾವೇರಿ ತುಂಬಿ ಹರಿತಾ ಇದ್ದಾಳೆ. ಈ ಹಿಂದೆ ಕೂಡ ಸಾಕಷ್ಟು ಅವಾಂತರಗಳನ್ನು ನಾವು ಎದುರಿಸಿದ್ದೇವೆ. ಒಂದು ತಿಂಗಳ ಹಿಂದೆ ಬರೀ ಇದೇ ನೀರಿನ ಸಮಸ್ಯೆ ಕುರಿತಂತೆ ನಾವು ಮಾತಾಡ್ತಾ ಇದ್ವಿ. ನದಿಗಳ ಪ್ರವಾಹದ ವಿಚಾರವನ್ನೇ ನಾವು ಮಾತಾಡ್ತಾ ಇದ್ದೀವಿ. ಮತ್ತೆ ಪ್ರವಾಹದ ಭೀತಿಯಲ್ಲಿ ಮಂಡ್ಯ ಇದೆ. ನದಿ ಪಾತ್ರದ ಜನರು, ಗ್ರಾಮಸ್ಥರು ಅಲ್ಲಿನ ಕೃಷಿ ಚಟುವಟಿಕೆಗೆ ತೊಂದರೆಯಾಗುವಂತಹ ಲಕ್ಷಣಗಳು ಜಾಸ್ತಿ ಇದ್ದಾವೆ. ಇವಿಷ್ಟು ಹೊತ್ತಿನ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರಿ ಪವರ್ ಟಿವಿ. ಇದು ನಿಮ್ಮ ಶಕ್ತಿ.